ಪ್ರತಿಜ್ಞಾ ದಿನ ಸಮಾರಂಭದ ಹಿನ್ನೆಲೆ ಬುಧವಾರ ಸಂಜೆ ಶೃಂಗೇರಿ ಕ್ಷೇತ್ರದ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಶಾಸಕ ಟಿ ಡಿ ರಾಜೇಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಂಶುಮಂತ್, ಪದ್ಮಪ್ರಸಾದ್ ಜೈನ್ ಮೂಡುಬಿದ್ರೆ, ಅಧ್ಯಕ್ಷ ಸುಧೀರ್ ಕುಮಾರ್ ಮುಂತಾದವರು ಭಾಗಿಯಾಗಿದ್ದರು. ಯಶಸ್ವಿಯಾಗಿ ಜರುಗಿ ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಸುಧೀರ್ ಕುಮಾರ್ ಅವರಿಗೂ ತಮಗೆಲ್ಲರಿಗೂ ಅಭಿನಂದಿಸ್ತಾ, ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಯಾವತ್ತೂ ನೀವು ಮಹಿಳಾ ಸದಸ್ಯರು ಪಾಲ್ಗೊಳ್ಳಿ. ವಿಶೇಷವಾಗಿ ಏನಂದ್ರೆ ರಾಜಕೀಯದವರು ನಾವು ಗಂಡಸರು ಎಲ್ಲ ಹೊರಗೆ ತಿರ್ಗಾಡ್ತಿದ್ರೆ ನಮ್ಮನೆ ಹೆಂಗಸರು ಏನಪ್ಪ ಇವ್ರು ಕೆಲಸ ಬಿಟ್ಟು ಎಲ್ಲ ಮಾಡ್ತಾ ಇರ್ತಾನೆ ಸಮಾಜ ಇರ್ತಾನೆ ಅಂತ. ಬಟ್ ನೀವು ಬಂದಿರೋದು ನೋಡಿದ್ರೆ ಎಲ್ಲರೂ ನಮಗೆ ಖುಷಿ ಆಗ್ತದೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅನ್ನೋ ತರ ನಮ್ಮ ಮನೆ ಹೆಂಗಸರೇ ನಮ್ಗೆ ಪ್ರೋತ್ಸಾಹ, ನಮ್ಗೆ ಶಕ್ತಿ ಆಗಿರ್ತಾರೆ. ತಮ್ಮನ್ನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲಿಷ್ಠವಾಗ್ತದೆ ಅಂತ ಹೇಳಿ ಖುಷಿ ಆಗ್ತದೆ. ತಮ್ಮೆಲ್ಲ ಮಗಳನ್ನು ಬಂದಿಷ್ಟ ಅವಕಾಶಕ್ಕಾಗಿ ಬಂದ